ಎಲ್ಲಾ ಹಾನಿಯಿಂದ ಖುದ್ದನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಜಿ ಟಿ ದೇವೇಗೌಡ ಅವರು ಹೇಳುತ್ತಂತಹ ಮಾತು ಈಗಾಗ್ಲೇ ಎಸ್ಐಟಿ ತನಿಖೆಗೆ ಆದೇಶವನ್ನ ನೀಡಲಾಗಿದೆ ಹಾಗಾಗಿ ಅವರು ತನಿಖೆಯನ್ನ ಮಾಡ್ತಾರೆ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರ ಹೆಸರನ್ನು ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡಲಾಗ್ತಾ ಇದೆ ಇದಕ್ಕೂ ಕೂಡ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಜೊತೆಗೆ ಈ ಹಿಂದೆ ಅವರಿಗೆ ಸೀಟನ್ನು ಕೊಡಬಾರ್ದಿತ್ತು ಅಭ್ಯರ್ಥಿಯಾಗಿ ನೇಮಕ ಮಾಡಬಾರ್ದಿತ್ತು ಅನ್ನುವಂತಹ ಒಂದು ಕೂ ಕೂಡ ಕೇಳಿ ಬಂದಿತ್ತು ಅನ್ನುವಂತಹ ಪ್ರಶ್ನೆಗೆ ಆ ರೀತಿ ಯಾವುದೇ ರೀತಿಯ ಶಾಸಕರುಗಳು ಕೂಡ ನಮಗೆ ಪತ್ರವನ್ನ ಬರೆದಿರ್ಲಿಲ್ಲ ಅನ್ನುವಂತಹ ಒಂದು ಮಾತನ್ನ ಜಿ ಟಿ ದೇವೇಗೌಡ ಅವರು ಹೇಳಿದ್ದಾರೆ ಇವತ್ತು ಕೋರ್ ಕಮಿಟಿ ಸಭೆ ನಡೀತಾ ಇದೆ ಹನ್ನೆರಡು ಗಂಟೆಗೆ ಹಾಗಾಗಿ ಈ ಸಭೆಯತ್ತನೇ ಈಗ ಎಲ್ಲರ ಚಿತ್ತ ನೆಟ್ಟಿದೆ ಅಧಿಕೃತ ಆದೇಶ ಬರೋದಂದು ಮಾತ್ರ ಬಾಕಿ ಇದೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಛಾಟನೆ ಮಾಡುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಎಚ್ ಡಿ ದೇವೇಗೌಡ ಅವರು ಇವತ್ತು ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಅಧಿಕೃತವಾದಂಥ ಆದೇಶವನ್ನು ಹೊರಡಿಸಲಾಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಶಿವಮೊಗ್ಗದಲ್ಲಿ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು ಹಾಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜೆಡಿಎಸ್ನ ಕೋರ್ ಕಮಿಟಿ ಸಭೆ ಹುಬ್ಬಳ್ಳಿಯಲ್ಲಿ ನಡೆಯಲಿದೆ ನಿಮಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪಶುರಾಮ್ ತಹಶೀಲ್ದಾರ್ ಪರಶುರಾಮ್ ಒಂದ್ ಕಡೆ ಕೋರ್ ಕಮಿಟಿ ಸಭೆಯ ಅತ್ತನೇ ಎಲ್ಲರ ಚಿತ್ತ ನೆಟ್ಟಿದೆ ಅಧಿಕೃತವಾಗಿ ಆದೇಶ ಮಾತ್ರ ಈಗ ಬಾಕಿ ಇರುವಂಥದ್ದು ಯಾವೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಲೀನಶ್ರೀ ಈಗಾಗಲೇ ಹನ್ನೆರಡು ಗಂಟೆಗೆ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವಂತಹ ಹೋಟೆಲ್ನಲ್ಲಿ ಒಂದು ಕೋರ್ ಕಮಿಟಿ ಸಭೆ ನಡೆಯುತ್ತೆ ಹೀಗಾಗಿ ಜೆ ಡಿ ಎಸ್ ಮುಖಂಡರು ಈಗಾಗಲೇ ಡೆನ್ಸನ್ಸ್ ಹೋಟೆಲ್ನತ್ತ ದೌಡಾಯಿಸ್ತಾ ಇದ್ದಾರೆ ಜಿ ಟಿ ದೇವೇಗೌಡರು ಬಂದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಹೋಟೆಲ್ನಲ್ಲಿ ತಡರಾತ್ರಿ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಅಷ್ಟೊತ್ತಿಗೆ ಹೊರಗಡೆ ಬರ್ತಾರೆ ಅದಾದ ನಂತರ ಬಂಡೆಪ್ಪ ಕಾಶೆಂಪುರವರು ಬಂದರು ಆಲ್ಕೋಡ್ ಹನುಮಂತಪ್ಪ ಅವರು ಬಂದಿದ್ದಾರೆ ಎಲ್ಲರನ್ನು ಕೂಡ ನಾವು ಮಾತಾಡಿಸಿದಾಗ ಅವರು ಹೇಳಿದ್ದೊಂದೇ ಕೋರ್ ಕಮಿಟಿಯಲ್ಲಿ ಇವತ್ತು ತೀರ್ಮಾನ ತೆಗೆದುಕೊಳ್ಳಲಾಗ್ತದೆ ಅಂತ ಜಿ ಟಿ ದೇವೇಗೌಡರು ಹೇಳಿದಂತೆ ಇನ್ನು ಕೆಲವೇ ಕ್ಷಣ ವೇಟ್ ಮಾಡಿ ನಾವು ಕ್ರಮ ಕೈಗೊಂಡು ತಮಗೆ ತಿಳಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಪ್ರಜ್ವಲ್ ರೇವರ್ನ ಅವರನ್ನ ಇವತ್ತಿನ ಪಕ್ಷದ ದಿಂದ ಉಚ್ಚಾಟನೆ ಮಾಡುವುದು ಬಹುತೇಕ ಖಚಿತ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಹೇಳ್ಬಹುದು ಯಾಕಂದ್ರೆ ಜಿಟಿ ದೇವೇಗೌಡರು ಮಾತಾಡ್ತಾ ಹೇಳಿದ್ರು ಎಸ್ಐಟಿ ತನಿಖೆಗೆ ಆದೇಶವನ್ನ ಮಾಡಿದ್ದೀರಿ ತನಿಖೆಯನ್ನ ಮಾಡಿ ಕ್ರಮ ಕೈಗೊಳ್ಳಿ ಅದರಲ್ಲಿ ನಾವು ಇಂಟರ್ಫೇರ್ ಆಗಲ್ಲ ಆದರೆ ಪ್ರಕರಣವನ್ನು ರಾಜಕೀಯಕ್ಕಾಗಿ ಬಳಸಿಕೊಳ್ಳುವುದು ಸರಿಯಲ್ಲ ಕಾಂಗ್ರೆಸ್ ಮುಖಂಡರು ಇದರಲ್ಲಿ ರಾಜಕೀಯ ಮಾಡಬಾರದು ಇವತ್ತಿನ ಜೆಡಿಎಸ್ ಕೋರ್ ಕಮಿಟಿ ಸಭೆ ಅದೇ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕಾಗಿಯೇ ಕರೆದಿದ್ದೀವಿ ಅದಕ್ಕಾಗಿಯೇ ತೀರ್ಮಾನವನ್ನು ತೆಗೆದುಕೊಳ್ಳುವವರಿದ್ದೀವಿ ಅವರನ್ನ ಬಹುತೇಕ ಉಚ್ಛಾಟನೆ ಮಾಡ್ತೀವಿ ಅನ್ನುವಂತಹದನ್ನ ಇನ್ಡೈರೆಕ್ಟ್ ಆಗಿಯೇ ಜಿಟಿ ದೇವೇಗೌಡರು ಹೇಳಿರುವಂತಹ ಒಂದೆಡೆ ರಾಜ್ಯದಲ್ಲಿ ಚರ್ಚೆ ಇತ್ತು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಈ ಒಂದು ಪ್ರಕರಣ ಸಾಕಷ್ಟು ಮುಜುಕುರ ಉಂಟು ಮಾಡ್ತಾ ಇದೆ ಈಗ ನೆಕ್ಸ್ಟ್ ಹಂತದಲ್ಲಿ ನಡೀತಾ ಇರುವಂತಹ ಏನು ಚುನಾವಣೆ ಇದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಇದರ ಪರಿಣಾಮ ಬೀರದಿರಲಿ ಮತದಾರರ ಮೇಲೆ ಇದರ ಪ್ರಭಾವ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಜೆಡಿಎಸ್ ನಾಯಕರು ಕೂಡ ಸ್ಪಷ್ಟವಾದ ಒಂದು ಸಂದೇಶ ಕೊಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಹೀಗಾಗಿ ಇಪ್ಪತ್ತೊಂದು ಜನ ಪ್ರಮುಖರು ಏನಿದ್ದಾರೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಡಿಎಸ್ ಪ್ರಮುಖರು ಅವರನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಇನ್ನೇನು ಹನ್ನೆರಡು